ಏನು ವಾದ ನಿಮ್ಮಿಬ್ಬರ ಮಧ್ಯೆ? ಏನಿಲ್ಲಮ್ಮ, ಅವಳು ಏನೋ ಹೇಳ್ತಾ ಇದ್ಲು, ನಾನು ಹೇಳ್ತಾ ಇದ್ದೆ. ಆಂಬ್ಯುಲೆನ್ಸ್ ಫೋನ್ ಮಾಡಿದ್ಯಾ? ಆಂಬ್ಯುಲೆನ್ಸ್ ಈಗಲೇ ಯಾಕೋ ಫೋನ್ ಮಾಡಕ್ಕೆ ಹೋದೆ, ಇನ್ನು ತುಂಬಾ ಟೈಮ್ ಇದೆ. ಅಲ್ಲಮ್ಮ, ಎನ್ಕ್ವೈರಿ ಮಾಡ್ತಾ ಇದ್ದೆ. ಆಂಬ್ಯುಲೆನ್ಸ್ ಕರೆಸು ಅಂತ ಗಾಬರಿ ಕೆಲಸ ನಾನು ಕೊಡಲ್ಲ. ಯೋಚನೆ ಮಾಡ್ಬೇಡ, ಆರಾಮಾಗಿರು. ಹಾಗಾಗೋದು ಬೇಡಮ್ಮ. ಅಲ್ಲ, ನನಗೋಸ್ಕರ ನೀವಿಬ್ರು ಯಾಕೆ ಜಗಳ ಆಡ್ತೀರಾ ಅಂತ. ಆರಾಮಾಗಿರಿ. ನೀನು ಆರಾಮಾಗಿದ್ದೆ ತಾನೆ? ನಾನು ಆರಾಮಾಗಿದ್ದೆ. ವಾಕ್ ಹೋಗ್ಬೇಕು ಅಂತ ಹೊರಗೆ ಬಂದೆ, ನಿಮ್ಮಿಬ್ಬರ ವಾದ ವಿವಾದ ನೋಡಿದೆ. ವಾಕ್ ಮಾಡಿ ಬರ್ತೀನಿ, ಆರಾಮಾಗಿರಿ. ಪಕ್ಕದಲ್ಲೇ ಇದ್ರು ನೋಡದೆ ಇರೋರ್ ತರ ಇದೆಯಾ? ಏನ್ ಬೇಕಿತ್ತು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಿ? ಅವಾಗ್ಲೇ ನನ್ನ ಹತ್ರ ಬಂದು ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ಯಲ್ಲ, ಏನ್ ವಿಷಯ? ನಂಗೆ ಸುಮಾರು ವಿಷಯಗಳು ಗೊತ್ತು. ಗಿಡಕ್ಕೆ ಹೇಗೆ ನೀರ್ ಹಾಕೋದು ಅಂತ ಗೊತ್ತು, ಗಿಡ ಹೇಗ್ ಬೆಳೆಯುತ್ತೆ ಅಂತ ಗೊತ್ತು. ಗೀತಾ, ಬುದ್ಧಿವಂತಿಕೆ ಮಾತುಗಳು ಬೇಡ, ಅದೇನ್ ಗೊತ್ತು ಅಂತ ಹೇಳು. ಅದೆಲ್ಲ ಯಾಕೆ ಇವಾಗ? ಬಿಡಿ ಸುಮ್ನೆ. ಇಲ್ಲ, ನನಗೆ ಗೊತ್ತಾಗ್ಬೇಕು. ಯಾಕೆ? ವಿಷಯ ತಿಳ್ಕೊಳ್ಳೋ ಕುತೂಹಲನ ಅಥವಾ ನನಗೆ ವಿಷಯ ಗೊತ್ತಾಗಿದೆ ಅಂತ ಭಯನ? ಭಯ ಪಡೋಂತ ಕೆಲಸ ನಾನೇನು ಮಾಡಿದ್ದೀನಿ? ಹೌದಾ, ಏನು ಮಾಡಿಲ್ವಾ? ಅದೇ ಏನು ಅಂತ ಮೊದಲು ಹೇಳು. ನೀವು ಸೀಮಂತದ ದಿವಸ ಜ್ಯೂಸ್ ಚೆಲ್ಲಿದ್ದು, ಮತ್ತೆ ಅಮ್ಮಂಗೆ ಹಾಲು ಬೆರೆಸ್ಕೊಟ್ಟಿದ್ದು, ಅದೆಲ್ಲ ಏನು? ಅದರಲ್ಲೇನಿದೆ? ಅಮ್ಮಂಗೆ ಜ್ಯೂಸ್ ಕೊಡೋದು, ಹಾಲು ಕೊಡೋದು ತಪ್ಪಾ? ಕೊಡೋದು ತಪ್ಪಲ್ಲ, ಆದರೆ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂತ ನಿಂತ್ಕೊಂಡು ಚಡ್ಪಡಿಸ್ತಿದ್ರಲ್ಲ, ಏನೋ ನಿರೀಕ್ಷೆಯಲ್ಲಿದ್ರಿ. ಅಮ್ಮಂಗೆ ಹೊಟ್ಟೆ ನೋವು ಶುರು ಆಗ್ಬೋದಾ, ತಲೆ ಸುತ್ತ ಬೀಳ್ತಾರ, ಏನಾದರೂ ಆಗತ್ತಾ, ಇದಕ್ಕೆ ತಾನೇ ನಿಂತ್ಕೊಂಡು ನೀವು ಕಾಯ್ತಿದ್ದು. ಅದಕ್ಕೆ ಅಲ್ವಾ ಆಂಬ್ಯುಲೆನ್ಸ್ಗೂ ಫೋನ್ ಮಾಡಿದ್ದು? ಅಲ್ಲ, ಮುಂದೆ ಯಾವಾಗಾದ್ರೂ ಆಂಬ್ಯುಲೆನ್ಸ್ ಬೇಕಾಗುತ್ತಲ್ವಾ, ಅದಕ್ಕೆ ಎನ್ಕ್ವೈರ್ ಮಾಡ್ತಾ ಇದ್ದೆ. ಯಾಕೆ ನಗ್ತಾ ಇದೆಯಾ? ಸುಳ್ಳು ಹೇಳೋದನ್ನ ಸುಮಾರ ಕಲ್ತ್ಬಿಟ್ಟಿದ್ದೀರಾ ನೀವು. ಮೊದ್ಲಾದ್ರೆ ನೀವು ಸುಳ್ಳು ಹೇಳ್ಬೇಕಾದ್ರೆ ನಿಮ್ ಕಣ್ಣಲ್ಲಿ ಗೊತ್ತಾಗ್ತಿತ್ತು ನೀವು ಸುಳ್ಳು ಹೇಳ್ತಿದ್ದೀರಾ, ತಪ್ಪು ಮಾಡ್ತಿದ್ದೀರಾ ಅಂತ. ಈಗ ಅದನ್ನು ಮರೆಸ್ತಿದ್ದೀರಾ? ಯಾಕೆಂದ್ರೆ ನಾನು ತಪ್ಪು ಮಾಡಿಲ್ಲ, ಅದಕ್ಕೆ. ಹಾಗಾದ್ರೆ ಹಾಲಲ್ಲಿ ಮಾತ್ರೆ ಬೆರೆಸ್ಕೊಟ್ಟಿದ್ದು ತಪ್ಪಲ್ವಾ? ಹಾಗಾದ್ರೆ ಹಾಲಲ್ಲಿ ಮಾತ್ರೆ ಬೆರೆಸ್ಕೊಟ್ಟಿದ್ದು ತಪ್ಪಲ್ವಾ? ಅಪ್ಪಲ್ವಾ? ಅಪ್ಪಲ್ವಾ?